ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆನಂದ್ ಸರ್ ಇವತ್ತು ಎಸ್ಎಸ್ ಫೌಂಡೇಶನ್ ಇಂದ ನಿಮಗಾಗಿ ಒಂದು ಹೊಸ ಹುಡುಗರಿಗೆ ಎನ್ಎಂಎಸ್ ಓದಿರುವಂತ ವಿದ್ಯಾರ್ಥಿಗಳಿಗೆ ಇವತ್ತು ನಾನು ಒಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಅದೇನಪ್ಪಾ ಅಂತಂದ್ರೆ ವೆನ್ ನಕ್ಷೆಗಳು ಸತತ ಕೆಲವು ವರ್ಷಗಳಿಂದ ಅತಿ ಹೆಚ್ಚು ಪ್ರಶ್ನೆಗಳನ್ನು ವೆನ್ ನಕ್ಷೆಗಳ ಮೇಲೆ ಕೇಳ್ತಾ ಇದ್ದಾರೆ ಅದ ವೆನ್ ನಕ್ಷೆಗಳನ್ನು ಯಾವ ರೀತಿ ಬಿಡಿಸಬೇಕು ಈಗ ಆಲ್ರೆಡಿ ನಿಮಗೆ ಪಾಠನೊಳಗೆ ವೆನ್ ನಕ್ಷೆಗಳ ಬಗ್ಗೆ ಒಂದು ಕ್ಲಾಸ್ ಅನ್ನು ಮಾಡಿದ್ದೀವಿ ಎಲ್ಲರೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಹಂಗೆ ಕೂಡ ಇವತ್ತು ನಮ್ಮ ಎಸ್ಎಚ್ ಫೌಂಡೇಶನ್ ಗೋನ್ಕೋಪ್ YouTube ಚಾನೆಲ್ ನಲ್ಲಿ ವೆನ್ ನಕ್ಷೆಗಳ ಬಗ್ಗೆ ಪಾರ್ಟ್ 2 ವಿಡಿಯೋ ಅನ್ನು ಮಾಡ್ತಾ ಇದೀವಿ ನೋಡಿ ನಿಮ್ಮ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಇರಬಹುದು ಅದು ಪಾರ್ಟ್ 1 ಅಲ್ಲಿ ಹೆಂಗಿತ್ತು ಅಂತಂದ್ರೆ ಏಷ್ಯಾ ಭಾರತ ಮತ್ತು ಕರ್ನಾಟಕ ಅವಾಗ ಹೆಂಗ್ ಮಾಡ್ತಿದ್ರಿ ನೀವು ಇದು ಏಷ್ಯಾ ಇದು ಭಾರತ ಇದು ಕರ್ನಾಟಕ ಈ ತರ ನೀವು ಏನು ಮಾಡ್ತಿದ್ರಿ ವೆನ್ ಚಿತ್ರಗಳನ್ನು ಫೈಂಡ್ ಔಟ್ ಮಾಡ್ತಿದ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಆಲ್ರೆಡಿ ಈಗ ಅವರು ಒಂದು ಚಿತ್ರವನ್ನು ಕೊಟ್ಟುಬಿಟ್ಟಿದ್ದಾರೆ ತೀತಾ ಈ ಚಿತ್ರ ಕೊಟ್ಟ ಏನ್ ಕೇಳ್ತಾರಪ್ಪ ಅಂತಂದ್ರೆ ಇದರ ಮೇಲೆ 3 ರಿಂದ 4 ಕ್ವೆಶ್ಚನ್ ಕೇಳ್ತಾರೆ ಅಂದ್ರೆ ಟೋಟಲ್ ನಿಮಗೆ ಎನ್ಎಂಎಂಎಸ್ ಎಕ್ಸಾಮ್ ಗೆ 7th ಈಗೇನ 7th ಓದಾತಿರಲ್ಲ ಅವರಿಗೆ ಎನ್ಎಂಎಂಎಸ್ ಮೇಬಿ ಡಿಸೆಂಬರ್ 17 ಅಥವಾ 18 ಕ ಎಕ್ಸಾಮ್ ಐತಿಂದ ಆ ಕ್ವೆಶ್ಚನ್ ಪೇಪರ್ ಒಳಗೆ 5 ರಿಂದ 6 ಮಾರ್ಕ್ಸ್ ಕಂಪಲ್ಸರಿ ಆಗಿ ವೆನ್ ನಕ್ಷೆಗಳ ಮೇಲೆ ಬರ್ತಾವು ಅದನ್ನ ಯಾವ ರೀತಿ ನೀವು ಒಂದು ಕೂಡ ಮಾರ್ಕ್ಸ್ ಮಿಸ್ ಆಗದಂಗ ಒಂದು ಕೂಡ ಮಿಸ್ ಮ್ಯಾಚ್ ಆಗದಂಗ ಅಷ್ಟು 6 ಅಂಕಗಳನ್ನು ಗಳಿಸಬೇಕಂತಂದ್ರೆ ಯಾವ ರೀತಿ ನೀವು ವೆನ್ ನಕ್ಷೆಗಳ ಮೇಲೆ ಎಕ್ಸಾಂಪಲ್ ಗಳನ್ನು ಬಿಡಿಸಬೇಕು ಅನ್ನೋದನ್ನ ಒಂದೊಂದು ನೋಡ್ತಾ ಹೋಗೋಣ ಇದ ಪಾರ್ಟ್ 2 ಒಳಗ್ರಿ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ನಿಮಗೆ ಒಂದು ಸರ್ಕಲ್ ಐತಿ ಒಂದು ಆಯತ ಐತಿ ಒಂದು ತ್ರಿಭುಜ ಐತಿ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಈ ಸರ್ಕಲ್ ಅನ್ನೋದು ಏನೈತನಲ್ಲ ಇದು ಮೀನುಗಾರರ ಬಗ್ಗೆ ಹೇಳ್ತದೆ ಯಾರ ಬಗ್ಗೆ ಹೇಳ್ತತ್ರಿ ಮೀನುಗಾರರ ಬಗ್ಗೆ ಏನ್ ಮಾಡತ್ತಿದ್ದ ಸರ್ಕಲ್ ಹೇಳ್ತತಿ ತಿತಿನಲ್ಲೋ ಇಲ್ಲೇನ 7 4 8 ಅದಲ್ಲ ಇವರಷ್ಟು ಏನಂತಂದ್ರೆ ಮೀನುಗಾರರು ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರ್ದಾದ್ರೆ ವ್ಯಾಪಾರಿಗಳು ಅಂತ ಐತಲ್ಲ ಆಯತ ಏನೈತಲ್ಲ ಇಲ್ಲಿ ನಡಕ ಆಯತ ಐತ್ಲ ಆ ಆಯತ ಏನನ್ನ ಹೇಳತ್ತಪ್ಪ ಅಂತಂದ್ರೆ ಅವರಷ್ಟು ಕೂಡ ವ್ಯಾಪಾರಿಗಳು ಅಂತ ಅರ್ಥಂತ ಏನಂತಂತ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ತ್ರಿಭುಜ ಐತಿ ಈ ತ್ರಿಭುಜ ಏನನ್ನ ಹೇಳತ್ತತ್ರಿ ರೈತರು ಈ ತ್ರಿಭುಜ ಒಳಗಿರುವಂತ ಸಂಖ್ಯೆಗಳು ಏನಂತೀವಿ ರಟ್ರು ರೈತರು ಇಂತ ಒಂದು ಸ್ಟೇಟ್ಮೆಂಟ್ ಐತಿ ಇಲ್ಲಿ ನಿಮ್ಮ ತೀತಿನಿಲ್ಲೋ ಈ ಸ್ಟೇಟ್ಮೆಂಟ್ ಇಟ್ಕೊಂಡ್ ಕಾಸ್ ನಾವು ಯಾವ ರೀತಿ ಲೆಕ್ಕಗಳನ್ನ ಬಿಡಿಸ್ಬೇಕು ವೆನ್ ನಕ್ಷೆಗಳ ಮೇಲೆ ಯಾವ ರೀತಿ ಎಕ್ಸಾಂಪಲ್ ಗಳನ್ನ ಸಾಲ್ವ್ ಮಾಡೋದಕ್ಕ ಅನ್ನೋದನ್ನ ಒಂದೊಂದು ನೋಡ್ತಾ ಹೋಗಣ ಇಲ್ಲಿ ನೋಡ್ರಿ ಏನನ್ನ ಸೂಚಿಸತ್ತ ಅಂತ ಹೇಳಿ ನಿಮಗೆ ಮೀನುಗಾರರು 4 8 7 ಇವ 7 ಅನ್ನ ಏನದಲ್ಲ ಬರೇ ಮೀನುಗಾರಿಕೆ ವೃತ್ತಿಯನ್ನು ಮಾತ್ರ ಮಾಡ್ತಾನೆ ಅಂದ್ರೆ ವೃತ್ತದ ಹೊರಗದಾನಿಲ್ಲ ಈ ತ್ರಿಭುಜ ಮತ್ತು ಆಯತದ ಹೊರಗದಾನಿಲ್ಲ ವೃತ್ತದ ಹೊರಗದಾನಿಲ್ಲ ಇವ್ ಏನ್ ಮಾಡ್ತಾನೆ ಕೇವಲ ಮೀನುಗಾರಿಕೆ ಮಾತ್ರ ಮಾಡ್ತಾನೆ ತೀತಿನಿಲ್ಲ ಈ 4 ಮತ್ತು 8 ಅನ್ನೋರು ವ್ಯಾಪಾರಿಗಳು ಆಗಿರ್ಬೋದು ರೈತರು ಕೂಡ ಆಗಿರ್ಬೋದು ಇಲ್ಲಿ ನೋಡ್ರಿ ಅಂದ್ರೆ ಈಗ ಹೆಂಗಂತಂದ್ರ ಈಗ ರೈತ ಮೀನುಗಾರಿಕೆ ಮಾಡಬಾರ್ದಂತ ಏನಾರ ಐತ್ರಿ ಅವರು ಈ ಚಿತ್ರ ಸೂಚಿಸತ್ತ ನಮಗ್ ಈ ತರ ಐತ ಅಂತ ಹೇಳಿ ತೀತಿನಿಲ್ಲ ಅವಾಗ ನೀವ್ ಏನ್ ಮಾಡಬಾರ್ದು ಸರ ಮೀನುಗಾರರು ಅಷ್ಟೇ ಅಂದ್ರೆ 7 ಅಂತ ಹಾಕಿ ಬಂದ್ಬಿಡ್ಬಾರ್ದು ಯಾಕಂತಂದ್ರೆ ಈ 4 ಮತ್ತು 8 ಮರಿಬಾರ್ದು ನೀವು ತಿತ್ತಿನಲ್ಲ ಡಿಪೆಂಡ್ ಅಪಾನ್ ಕ್ವಶನ್ ಮ್ಯಾಗ ಯಾವ ರೀತಿ ಕ್ವಶನ್ಸ್ ಅನ್ನ ಕೊಟ್ಟಿದಾನಲ್ಲ ನಮಗವ ಅದೇ ರೀತಿ ನಾವ್ ಏನ್ ಮಾಡ್ಬೇಕು ತಕ್ಕ ಉತ್ತರವನ್ನ ಕೊಡಬೇಕು ತಿತ್ತಿನಿಲ್ಲ ಅದ ಕೂಡ ವಿದ್ಯಾರ್ಥಿಯ ಲಕ್ಷಣ ಅದು ತಿತ್ತಿನಿಲ್ಲ ಅಜ್ಞಾಸ್ನ ಯಾವತ್ತಿದ್ರು ಆನ್ಸರ್ ಅನ್ನ ಹಾಕಿ ಬರಬಾರ್ದು ತಿತ್ತಿನಿಲ್ಲ ಅಟ್ರಿಗೆ ಇಲ್ಲಿ ನೋಡ್ರಿ ಮೀನುಗಾರರಲ್ಲದ ಅಂದ್ರ ಮೀನುಗಾರರ್ ಆಗಿರ್ಬಾರ್ದು ಅವ್ರು ಏನಾಗಿರ್ಬಾರ್ದು ಇದು ನಿಮ್ಮ ಎನ್ಎಂಎಂಎಸ್ 2019 ಕೇಳಿದಂತ ಕ್ವಶನ್ ಪೇಪರ್ ಕ್ವಶನ್ಸ್ ಇವೆಲ್ಲ ತೀತಿನಿಲ್ಲ ಒಂದೇ ಕ್ವಶನ್ ಏನ್ ಕೊಟ್ಟಾನ ಅಂತಂದ್ರವ ಮೀನುಗಾರರಲ್ಲದ ಅಂದ್ರೆ ಏನಾಗಿರ್ಬಾರ್ದು ಅಂತವ ಮೀನುಗಾರ ಆಗಿರ್ಬಾರ್ದಂತ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಎಷ್ಟು ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳೋಣ ಮೀನುಗಾರ ಆಗಿರ್ಬಾರ್ದಂತ ಅವ್ರು ಬರೇ ತಿತ್ತಿನಿಲ್ಲ ಏನಾಗಿರ್ಬಾರ್ದಂತ ಅಂದ್ರ ಈ ವೃತ್ತಕ್ಕೆ ಇವ್ರ ಸಂಬಂಧ ಮೀನುಗಾರಿಕೆ ತೋರ್ಸಾತಲ್ಲ ಇದಕ್ಕೆ ಅವ್ರು ಏನ್ ಇರ್ಬಾರ್ದು ಸಂಬಂಧ ಇರಬಾರ್ದು ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳೋಣ ಇಲ್ಲಿ ನೋಡ್ರಿ ಇವ ನೋಡ್ರಿ ಈ 4 ಅನ್ನವ ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಕೇಳಲ್ಲ ಈ ಕ್ವಶನ್ ಒಳಗ ಈ 4 ಅನ್ನವ ಸಂಬಂಧ ಹಾಕಣ್ರಿ ಇಲ್ಲ ಆಗುದಿಲ್ಲ ಹೆಂಗ ಅಕ್ಕಂತಂದ್ರ ಈಗ ಮೀನುಗಾರಿಕೆಗೂ ಸಂಬಂಧ ಅದಾನ ಇವ ಇತ್ತಿಲ್ಲ ಹಳೆ ಯಾರಿಗೆ ಸಂಬಂಧ ಅನವ ರೈತರಿಗೂ ಸಂಬಂಧ ಇವ್ ಮಾತ್ರ ಬರುದಿಲ್ಲ ನೀವ್ ಏನ್ 7 ಅನ್ನವ ಅದಾನಲ್ಲ ನೀವು ಪಕ್ಕ ಬರೇ ಮೀನುಗಾರಿಕೆ ಮಾಡೋ ಮಾತ್ರ
ಮೀನುಗಾರಿಕೆ ಮಾತ್ರ ಮಾತಾಡೋಣ. ಕ್ವಶನ್ ಒಳಗೆ ಏನೈತಿ, ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಎಷ್ಟು? ಮೀನುಗಾರರಾಗಿರಬಾರ್ದ, ತಿಳಿತೀನಿಲ್ಲೋ, ಬರೇ ಬರೇ ಮೀನುಗಾರರಾಗಿರಬಾರ್ದು, ಅವರು ಮೀನುಗಾರರು ಆಗಿರ್ಬೇಕು. ಹಳೆ ಏನಾಗಿರ್ಬೇಕ್ರಿ, ಸಾರಿ, ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಎಷ್ಟು? ಮೀನುಗಾರರಾಗಿರ್ಬಾರ್ದು, ವ್ಯಾಪಾರಿಗಳು ಮಾತ್ರ ಆಗಿರ್ಬೇಕು. ಈ ಐದನ್ನವ ನೋಡ್ರಿ, ವ್ಯಾಪಾರಿಗಳ ಗುಂಪಿನೊಳಗ ಅದಾನೇನಿಲ್ಲೋ, ಇವ ಎಂಟನ ಬರೋದಿಲ್ಲ. ನೀವು ಅನ್ಬೋದು ಸರ, ಮತ್ತು ವ್ಯಾಪಾರಿ ಒಳಗ ಆಯತ ಚಿತ್ರದೊಳಗ ಅದಾನಲ್ರಿ ಸರ್, ವ್ಯಾಪಾರಿ ಸೋರ್ಸತ್ ನಮ್ಗೆ ಬರೋದು. ಅವ್ ಏನ್ ಮಾಡ್ತಾನ, ಮತ್ತ ಮೀನುಗಾರಿಕೆ ಮಾಡ್ತಾನ, ತಿಳಿತೇನಿಲ್ಲ. ಹಂಗ ಐದು ಹತ್ತು ಆರು ಇವ್ರ ಏನ್ ಮಾಡ್ತಾರ, ಬರೀ ಜಸ್ಟ್ ವ್ಯಾಪಾರಿಗಳು ಮಾತ್ರ. ತಿಳಿತೇನಿಲ್ಲ ನಿಮಗ, ಐದು ಹತ್ತು ಮತ್ತು ಆರು ಜನ ಇವ್ರು ಅಷ್ಟು ಟೋಟಲ್ ಕೊಡ್ಸಿರ ಅಷ್ಟ್ರಿ, ಇಪ್ಪತ್ತ ಒಂದು. ಹಂಗಾದ್ರ ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಎಷ್ಟಂತ, ಇಪ್ಪತ್ತ ಒಂದು. ತಿಳ್ತೀನಿಲ್ಲ, ಈ ರೀತಿ ನೀವೇ ಮಾಡ್ಬೇಕಂತಂದ್ರ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋಗ್ಬೇಕು. ತಿಳ್ತೀನಿಲ್ಲ, ಇದು ನಿಮ್ಗೆ ತಿಳಿದ್ದು. ನೆಕ್ಸ್ಟ್ ನೋಡೋಣ, ಎರಡನೇ ಕ್ವಶನ್ ನೋಡೋಣ್ರಿ, ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ ಎಷ್ಟು? ವ್ಯಾಪಾರಿಗಳು ಆಗಿರ್ಬೇಕು, ಮತ್ತೇನಾಗಿರ್ಬೇಕು, ಅವರು ರೈತರು ಆಗಿರ್ಬೇಕು, ಅವ್ರ ಸಂಖ್ಯೆ ಎಷ್ಟೈತೆ ಅನ್ನೋದನ್ನ ಕಂಡುಹಿಡಿತ ಹೋಗಲಿ. ವ್ಯಾಪಾರಿಗಳು ಆಗಿರುವ ಒಟ್ಟು ರೈತರ ಸಂಖ್ಯೆ ಎಷ್ಟು ಅಂತ ಕ್ವಶನ್. ಇಲ್ಲಿ ನೋಡ್ರಿ, ಇವರಷ್ಟು ವ್ಯಾಪಾರಿಗಳ ಆಯ್ತರ ಹೋಗಿದ್ದಾರ, ಹಳ್ಳಿ ವ್ಯಾಪಾರಿ ಹಾಗೆ ರೈತರು ಮತ್ತೆ ಯಾರು ರೈತರಾಗ? ಇವ ಐದನ್ನ ನೋಡ್ರಿ, ಬರೇ ವ್ಯಾಪಾರಿ ಅಷ್ಟ ಕೆಲಸ ಮಾಡ್ತಾರೆ. ಇವು ಆರನ್ನ ಕೂಡ ಬರೇ ವ್ಯಾಪಾರ ಕೆಲಸ ಅಷ್ಟ ಮಾಡ್ತಾನ, ಇವ ಸಂಬಂಧ ಹೊಂದುದಿಲ್ಲ. ಇದೇನ್ ಕೇಳವ, ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ ಎಷ್ಟು? ವ್ಯಾಪಾರಿಗಳು ಆಗಿರ್ಬೇಕು, ರೈತರು ಆಗಿರ್ಬೇಕು. ಹಂಗೆ ಯಾರದಾರ್ರಿ, ಇಲ್ಲಿ ನೋಡ್ರಿ, ಈ ಎರಡನ್ನ ಹಾಕೊಂಡ್ರಿ ಇವ್ ಕೂಡ ಆಗುದಿಲ್ಲ. ಯಾಕಂತಂದ್ರೆ ಬರೇ ಅವ ರೈತಗೆ ಕೆಲಸ ಮಾತ್ರ ಅಷ್ಟ ಮಾಡ್ತಾನ, ವ್ಯಾಪಾರಿ ಆಗಕ್ ಸಾಧ್ಯವಿಲ್ಲ. ಈ ಹತ್ತನ ನೋಡ್ರಿ, ರೈತಕ್ಕೇನು ಮಾಡ್ತಾನಂತೆ, ಹಳೆ ವ್ಯಾಪಾರ ಕೆಲಸನು ಮಾಡ್ತಾನಂತ. ಇನ್ನ ಎಂಟನ ನೋಡ್ರಿ, ಈ ಎಂಟನ ಏನೇನ್ ಮಾಡ್ತಾನೋ, ವ್ಯಾಪಾರಿ ಕೆಲಸನು ಮಾಡ್ತಾನು ಮತ್ತ ರೈತರ ಗುಂಪೊಳಗೂ ಅದಾನ. ಇವ್ರು ಇಬ್ರು ಆಗ್ಬೋದಲ್ಲ, ಇವರು ಇವ್ರು ಹತ್ತು ಜನ, ಇವ್ರು ಎಂಟು ಜನ, ಟೋಟಲ್ ಎರಡು ಜನ ಆದ್ರಿ, ಹದಿನೆಂಟು ಜನ. ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ ಎಷ್ಟಂತ, ಹದಿನೆಂಟು. ಈ ರೀತಿ ನೀವ್ ಮಾಡ್ಬೇಕು, ಕ್ವಶನ್ಸ್ ಅನ್ನ ಬಿಡಿಸ್ತಾ ಹೋಗ್ಬೇಕು. ಇನ್ನ ಇದರ ಚಿತ್ರದ ಮೇಲೆ ಮೂರನೇ ಕ್ವಶನ್ ಅನ್ನ ನೋಡ್ತಾ ಹೋಗಣ. ಅಂದ್ರ ವ್ಯಾಪಾರಿಗಳು ಆಗಿ ಮತ್ತು ರೈತರು ಆಗಿ ಮತ್ತೆ ಏನಾಗಿರ್ಬೇಕಂತವ್ರಿ, ಮೀನುಗಾರರು ಆಗಿರ್ಬೇಕಂತ. ಅಂದ್ರೆ ಮೂರುಕ್ಕೂ ಏನ್ ಮಾಡ್ತಾರೆ, ಮೂರು ಕೆಲಸವನ್ನು ಮಾಡೋರು ಯಾರಿರ್ತಾರಾಗ? ಇಲ್ಲಿ ನೋಡ್ರಿ, ಈ ನಾಲ್ಕನ್ನ ನೋಡ್ರಿ, ಇವ ರೈತಕ್ಕೆ ಮಾಡ್ತಾನು, ಬಿಟ್ರೆ ಮೀನುಗಾರಿಕೆ ಮಾಡ್ತಾನು, ಇವ ವ್ಯಾಪಾರಿ ಮಾಡುದಿಲ್ಲ, ಅಲ್ಲಿ ಅದು ಬರುದಿಲ್ಲ ಆನ್ಸರ. ಈಗ ಹತ್ತನ ನೋಡ್ರಿ, ಇವ ಆಯ್ತು ಅಂದ್ರ ವ್ಯಾಪಾರಿ ಕೆಲಸನು ಮಾಡ್ತಾನು, ರೈತಕ್ಕೆ ಕೆಲಸನು ಮಾಡ್ತಾನು, ಅಂದ್ರ ಮೀನುಗಾರಿಕೆ ಮಾಡುದಿಲ್ಲ ಇವ, ಅಂದ್ರೆ ಆನ್ಸರ್ ಬರ್ತತಿ, ಬರುದಿಲ್ಲ. ಹಂಗ ಈ ಎಂಟ ನೋಡ್ರಿ, ಈ ಎಂಟನ ನೋಡ್ರಿ, ನೀವು ಈ ಎಂಟು ವ್ಯಕ್ತಿಗಳನ್ನ ಕೊಟ್ಟಿಲ್ಲ. ಇಲ್ಲಿ ನೋಡ್ರಿ, ಇವ ಮೀನುಗಾರಿಕೆನೂ ಮಾಡ್ತಾನಂತ, ಹಳ್ಳೆ ವ್ಯಾಪಾರಿ ಕೆಲಸನೂ ಮಾಡ್ತಾನಂತ, ಅದಾನೇನಿಲ್ಲ ಅದ್ರೊಳಗೋ, ಹಳ್ಳೆ ರೈತಕ್ಕೂ ಮಾಡ್ತಾನಂತ. ವ್ಯಾಪಾರಿಗಳು ಮತ್ತು ರೈತರು ಮತ್ತು ಮೀನುಗಾರರು ಆಗಿರೋರು ಎಷ್ಟು ಜನ ಅದಾರು? ಎಂಟು ಜನ. ಎಷ್ಟು ಜನ? ಮಧ್ಯದಲ್ಲಿ ಇರೋರು ಯಾರು? ಎಂಟು ಜನ. ವ್ಯಾಪಾರಿ ಕೆಲಸನು ಮಾಡ್ತಾರೋ, ರೈತರು ಆಗಿದಾರು ಮತ್ತು ಮೀನುಗಾರರು ಕೂಡ ಆಗಿದಾರು, ಅವ್ರು ಎಷ್ಟು ಜನ ಅದಾರಂತ? ಎಂಟು. ಕೊಟ್ಟಿರುವಂತ ಆಪ್ಷನ್ ಒಳಗ ನೋಡ್ರಿ, ಆಪ್ಷನ್ ಎ ಮೂರ್ ಐತಿ ಕರೆಕ್ಟ್, ತಪ್ಪು. ಆಪ್ಷನ್ ಬಿ ಇಪ್ಪತ್ತೆರಡು ಐತಿ ಕರೆಕ್ಟ್, ಆಪ್ಷನ್ ಸಿ ನಾಲ್ಕ ಐತಿ ಕರೆಕ್ಟ್, ಆಪ್ಷನ್ ಡಿ ಎಂಟು ಐತಿ ಕರೆಕ್ಟ್. ಸರಿ, ಇರುವಂತ ವ್ಯಾಪಾರಿಗಳು ಮತ್ತು ರೈತರು ಮತ್ತು ಮೀನುಗಾರ ಆಗಿರುವ ಸಂಖ್ಯೆ ಎಷ್ಟಂತ? ಈ ರೀತಿಯಾಗಿ ಪರೀಕ್ಷೆಗಳ ಮೇಲೆ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರು. ನೀವೇನು ಸಾಲ್ವ್ ಮಾಡಿರಲ್ಲ, ಇದೇ ರೀತಿಯಾಗಿ ಈಸಿಯಾಗಿ ನೀವು ಸಾಲ್ವ್ ಮಾಡಬೇಕು. ತಿಳ್ತೀನಿಲ್ಲ, ಕ್ವಶನ್ ಕರೆಕ್ಟ್ ಓದಕ್ ಮುಂದೆ ಒಂದು ಸ್ವಲ್ಪ ಏನಾರ ಇಲ್ಲಿ ವ್ಯಾಪಾರಿಗಳು ಅಷ್ಟ ಅಂದ್ರೆ ವ್ಯಾಪಾರಿಗಾರರು ಅಂತ ಕೇಳಿದ್ರೆ ಏನ್ ಮಾಡೋರು, ವ್ಯಾಪಾರಿಗಳು ಅಲ್ಲದ ಅಂತ ಕೇಳಿದ್ರೆ ಏನ್ ಮಾಡೋರು, ಓದಕ್ ಮುಂದೆ ಏನ್ ಮಾಡ್ಬೇಕು, ಕ್ವಶನ್ಸ್ ಅನ್ನ ಚಂದ ತುಂಬಿ ಓದ್ಬೇಕಾಗ್ತದೆ. ಇಲ್ಲಾಂದ್ರೆ ಆನ್ಸರ್ ಏನಾಕತಿ, ಕ್ವಶನ್ ಚಂದ ಓದ್ಲಿಲ್ಲ ಅಂದ್ರೆ ತಪ್ಪಾಗುವಂತ ಸಾಧ್ಯತೆ ಹೆಚ್ಚಿರ್ತತಿ. ತಿಳ್ತೀನಿಲ್ಲ, ಎಲ್ಲರಿಗೂ ತಿಳಿತೀವಿ ಇವತ್ತಿನ ಕ್ಲಾಸ್ ನಿಮ್ಗೆ. ಹಂಗ ಕೂಡ ನಿಮ್ಗೆ ಮುಂದಿನ ಕ್ಲಾಸ್ ಒಳಗ ಮತ್ ಬರ್ತೀವಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, SAH ಫೌಂಡೇಶನ್ ಗೋನ್ ಕುಪ್ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ. ಹಳ್ಳಿ ಆದಷ್ಟು ಮಟ್ಟಿಗೆ ಬಡ ವಿದ್ಯಾರ್ಥಿಗಳನ್ನ ವಿಡಿಯೋ ತಲುಪಕ್ಕನ್ನೋ ಸಂಬಂಧ ಈ ವಿಡಿಯೋನ ಮಾಡ್ತಾ ಇದೀವಿ. ಎಲ್ಲ ಕೂಡ ಆದಷ್ಟು ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು.